ಹಾಗಾದರೆ ಶಿವನ ಸಾಕ್ಷಾತ್ಕಾರಕ್ಕೆ ಇನ್ನೂ ಸಮಯ ಬಂದಿಲ್ಲವೇ? ಶಿವ ತಾರಕಾಸುರನ ಅಂತ್ಯಕ್ಕೆ, ದೇವತೆಗಳ ಗೆಲುವಿಗೆ, ಲೋಕ ಕಲ್ಯಾಣಕ್ಕಾಗಿ ಇನ್ನೂ ಕಾಯಬೇಕಾಗಿದೆಯೇ? ಹೌದು, ಪಾರ್ವತಿಯು ಕಾಯಬೇಕು, ಮಾಗಬೇಕು, ಕಲಿಯಬೇಕು. ಪರ್ವತದ ತಪ್ಪಲಿನ ಊರಿನಿಂದ ಕೈಲಾಸಕ್ಕೆ ಅವಳು ಏರುವುದಾದರೆ ಆ ದಾರಿ ಸುಗಮವೇನಲ್ಲ. ತಾರಕಾಸುರನ ಸಮಸ್ಯೆ ವಿಧಿಲಿಖಿತ, ಪಾರ್ವತಿಯ ಜನ್ಮವೂ ವಿಧಿಲಿಖಿತ. ನಮ್ಮಿಬ್ಬರ ವಿವಾಹವೇ ಸಮಸ್ಯೆಗೆ ಪರಿಹಾರವೆಂದಾದರೆ ಆ ವಿಧಿಯೇ ಅವಳನ್ನು ಔನತ್ಯಕ್ಕೇರಿಸುತ್ತದೆ. ಅವಳೇ ಆದಿಶಕ್ತಿ, ಜಗನ್ಮಾತೆಯೇ ನಮ್ಮ ಮಗಳು. ಕಂದ ಮಗಳೇ, ನನಗೆ ತಾಯಿತನದ ಸುಖವನ್ನ ಕೊಟ್ಟು ನೀನು ಎಲ್ಲ ಸುಖವನ್ನ ತೊರೆದು ಹೋಗುತ್ತಿದ್ದೀಯಲ್ಲ. ನೀನು ಈ ಅರಮನೆಯನ್ನು ಬಿಟ್ಟು ಎಲ್ಲೂ ಹೋಗುವಂತಿಲ್ಲ. ಎಷ್ಟೇ ಹಠ ಮಾಡಿದರೂ ಸರಿ, ನೀನು ನನ್ನ ಕಣ್ಣು ಮುಂದೆ ಇರುತ್ತಿದ್ದೆ. ಆದ್ರೆ ಈಗ ನಮ್ಮನ್ನೆಲ್ಲ ತೊರೆದು ಕಾಡಿಗೆ ಹೋಗಿ ಇರುತ್ತೇನೆ ಎಂದರೆ ಅದು ಸಾಧ್ಯವೇ?